ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ಗೆ ಸ್ವಾಗತ. December 27 ಇಂದ ನಿಮಗೆ ಒಂದು ಕ್ಯಾಂಪನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಎಲ್ಲರಿಗೂ ಸಮಸ್ಯೆ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಅಡಿ ಏನೆಲ್ಲ ಸಮಸ್ಯೆ ಇದೆ ಅದಕ್ಕೆ ಮಾಡ್ತಾ ಇದ್ದಾರೆ. ಏನಂದ್ರೆ ಸಬಲೀಕರಣ ಮಾಡೋಕ್ಕೋಸ್ಕರ ದಿನಾಂಕ 19 ಚಲನೆ ನೀಡ್ತಾ ಇದ್ದಾರೆ. ಇದುವರೆಗೂ 1.17 ಕೋಟಿ ಮೇಳಿಗೆ ಅಮೌಂಟ್ ಕೂಡ ಬಂದಿದೆ. ಪ್ರತಿ ತಿಂಗಳಿಗೆ 2000 ಬರುತ್ತೆ ಅಂತ ಸರ್ಕಾರದವರು ಹೇಳಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ಸುಮಾರು 2.5 ಲಕ್ಷ ಮಹಿಳೆಯರಿಗೆ ಇನ್ನು ಕೂಡ ಆಧಾರ್ ಜೋಡಣೆ ಮಾಡಿಲ್ಲ. ಸುಮಾರು 70,000 ಮಹಿಳೆಯರಿಗೆ ಏನಂದ್ರೆ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಆಗಿಲ್ಲ ಅಥವಾ ಆಧಾರ್ ಇಶ್ಯೂಸ್ ಆಗಿದೆ. ಈ ರೀತಿ ಹೊಸ ಇಶ್ಯೂಸ್ ಆಗಿದೆ, ಹೊಸ ಬ್ಯಾಂಕ್ ಖಾತೆಯನ್ನು ಕೂಡ ತೆಗಿಬೇಕು ಅಂತ ಹೇಳಿದ್ದಾರೆ. ಸಾಕಷ್ಟು ಮಹಿಳೆಯರಿಗೆ ಸುಗಮವಾಗಿ ಆಗ್ತಾ ಇದೆ, ಕೆಲವು ಮಹಿಳೆಗೆ ಆಗ್ತಾ ಇಲ್ಲ. ಈ ರೀತಿ ಸಮಸ್ಯೆ ಇದೆ. ಇದನ್ನ ಸಮಸ್ಯೆಯನ್ನ ಈ ಪ್ರಾಬ್ಲಮ್ನ ಸಾಲ್ವ್ ಔಟ್ ಮಾಡ್ಬೇಕಂತ ಹೇಳಿ ಅಂದ್ರೆ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಅಂತ ಹೇಳಿ ಗ್ರಾಮ ಪಂಚಾಯತಿ ಇಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕ್ಯಾಂಪ್ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಅಂದ್ರೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸರ್ ಅವರು ಸೂಚನೆ ಕೊಟ್ಟಿದ್ದಾರೆ. 27ನೇ ತಾರೀಕು ಇದೆ, December 27 ರಿಂದ 29. ನಿಮಗೆ ಗೊತ್ತಿರೋ December 27 ರಿಂದ 29 ವರೆಗೂ ನಿಮಗೆ ಕ್ಯಾಂಪ್ ಇರುತ್ತೆ. ನಿಮ್ಗೆ ಯಾವ್ದು ರೀತಿ ಸಮಸ್ಯೆ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಅಡಿ ನಿಮ್ಗೆ ಏನೇ ಇಶ್ಯೂಸ್ ಇರ್ಬೋದು ಅದನ್ನ ದಯವಿಟ್ಟು ಹೋಗಿ ಸಾಲ್ಟ್ ಔಟ್ ಮಾಡ್ಕೊಳ್ಳಿ, ಅಂದ್ರೆ ಸಾಲ್ವ್ ಅನ್ನ ಮಾಡ್ಕೊಳ್ಳಿ, ಸಮಸ್ಯೆ ಬಗೆಹರಿಸ್ಕೊಳ್ಳಿ, ಸಿಕ್ಕಿರೋ ಚಾನ್ಸ್ ಅದನ್ನ ಯೂಸ್ ಮಾಡ್ಕೊಳ್ಳಿ. ಪದೇ ಪದೇ ಕೆಲವೊಬ್ರು ಹೇಳ್ತಿರ್ತಾರೆ, ಕಮೆಂಟ್ ಮಾಡ್ತಿರ್ತೀರ ಬಂದಿಲ್ಲ 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 ಇಶ್ಯೂಸ್ ಆಗಿದೆ ಅಂತ. ಅಟ್ಲೀಸ್ಟ್ ನೀವು ಹೋಗಿ ಒಂದು ಟ್ರೈ ಮಾಡಿದೆ ಏನಾದರೂ ಒಂದು ನಿಮಗೆ ಸಹಾಯ ಆಗ್ಬೋದು ಅಂತ ಅಷ್ಟೇ. ಕ್ಯಾಂಪ್ ಎಲ್ಲೆಲ್ಲಿರುತ್ತೆ, ಎಲ್ಲೆಲ್ಲಿ ಮಾಡಬೇಕು ಅಂತ ಆದೇಶ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಈ ರೀತಿ ಆದೇಶ ಕೊಟ್ಟಿದ್ದಾರೆ, ಆದೇಶನ ಫಾಲೋ ಮಾಡ್ತಾರೆ ಅನ್ಕೋತೀನಿ. ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಇರುತ್ತಾರೆ, ಅಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನೇತೃತ್ವದಲ್ಲಿ ಕ್ಯಾಂಪ್ ಮಾಡಬೇಕಾಗುತ್ತೆ. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅಂತ ಇರ್ತಾರೆ, ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ನಂತರ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದ ಎಲ್ಲ ತಾಂತ್ರಿಕ ಮತ್ತು ಬ್ಯಾಂಕ್ ಸಂಬಂಧಿಸಿದ ಸಮಸ್ಯೆಗಳಿಗೆ ಈ ಕ್ಯಾಂಪಲ್ಲಿ ಪರಿಹಾರ ತಕ್ಕದ್ದು. ನಿಮ್ಮ ಗೃಹಲಕ್ಷ್ಮಿ ಅಡಿ ಏನು ಸಮಸ್ಯೆ ಇರುತ್ತೆ ಅದಕ್ಕೆಲ್ಲ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂತ ಇರ್ತಾರೆ, ಅವ್ರನ್ನ ಕೇಳಬೇಕಾಗುತ್ತೆ. ನಂತರ ಬಾಪೂಜಿ ಸೇವಾ ಕೇಂದ್ರ, ಸ್ಥಳೀಯವಾದ ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು, ಗಣಕ ಯಂತ್ರ ನಿರ್ವಾಹಕರು, ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ನಂತರ EDCS ಎಲೆಕ್ಟ್ರಾನಿಕ್ ಡೆಲಿವರಿ ಆಫ್ ಸಿಟಿಜನ್ ಸರ್ವಿಸ್ ಅಂತ ಈ ತಂಡ ಇರ್ತದೆ, ಇಲ್ಲಿ ಅವರು ಭಾಗವಹಿಸ್ತಾರೆ. ನಂತರ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಪ್ರತಿನಿಧಿಗಳು ಮತ್ತು ಇತರೆ ಪ್ರತಿನಿಧಿಗಳು ಭಾಗವಹಿಸತಕ್ಕದ್ದು, ಅಂದ್ರೆ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ಗಳು ಮತ್ತು ಇತರವರು ಕೂಡ ಭಾಗವಹಿಸತಕ್ಕದ್ದು ಅಂತ ಹೇಳಿದ್ದಾರೆ. ಅದೇ ರೀತಿ ಏನು ಸೌಲಭ್ಯ ಕೊಡ್ತಾರೆ ಅಂದ್ರೆ ನಿಮಗೆ ಈ ಕ್ಯಾಂಪಲ್ಲಿ ಏನು ಉಪಯೋಗ, ಏನು ಸಮಸ್ಯೆ ಆಗುತ್ತೆ ಅಂದ್ರೆ ನಿಮಗೆ ಬ್ಯಾಂಕ್ ಖಾತೆ ಆಧಾರ್ಗೆ ಜೋಡಿಸೋದು, ಮೀನ್ಸ್ ನಿಮ್ದು ಬ್ಯಾಂಕ್ ಆಧಾರ್ ಲಿಂಕ್ ಆಗಿರಲ್ಲ ಅದನ್ನ ಮಾಡ್ತಾರೆ. ಹೊಸ ಬ್ಯಾಂಕ್ ನಿಮ್ದು ಬ್ಯಾಂಕ್ ಇಶ್ಯೂಸ್ ಇರುತ್ತೆ ಅಥವಾ ಬ್ಯಾಂಕ್ ಕರೆಕ್ಟ್ ಆಕ್ಟಿವ್ ಆಗಿರಲ್ಲ, ಸಮಸ್ಯೆ ಆಗಿರುತ್ತೆ, ಅವ್ರಿಗೆ ಹೊಸ ಬ್ಯಾಂಕ್ ಅಕೌಂಟ್ ತಕ್ಕೊಟ್ಟು ನಂತರ ನಿಮಗೆ ಲಿಂಕ್ ಕೂಡ ಮಾಡ್ತಾರೆ, ಮೀನ್ಸ್ ಆಧಾರ್ ಲಿಂಕ್ ಮಾಡ್ತಾರೆ. EKYC ಅಪ್ಡೇಟ್ ಆಗಿರಲ್ಲ ಅವ್ರದ್ದು EKYC ಮಾಡ್ತಾರೆ. ನಂತರ ಅರ್ಜಿ ಸ್ಥಿತಿ, ನಿಮ್ದು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ, ಏನೆಲ್ಲ ಸಮಸ್ಯೆ ಆಗಿದೆ ಅದನ್ನು ಕೂಡ ಸಾಲ್ವ್ ಮಾಡ್ತಾರೆ. ನಂತರ ಇತರ ಸಮಸ್ಯೆಗಳು ನಮಗೆ ಏನಾದರೂ ದಯವಿಟ್ಟು ಸಾಲ್ವ್ ಮಾಡ್ಕೊಳ್ಳಿ. ಹಣ ಬಂದಿಲ್ಲ ನಿಮಗೆ, ಮೊದಲನೇ ಕಂತು ಬಂದಿಲ್ಲ, ಎರಡನೇ ಕಂತು ಬಂದಿಲ್ಲ, ಮೂರನೇ ಕಂತು ಬಂದಿಲ್ವ, ಯಾಕೆ ಬಂದಿಲ್ಲ, ಏನು ಕಾರಣ, ಏನು ಇಶ್ಯೂಸ್ ಇದೆ, ಎಲ್ಲನೂ ಕೂಡ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ. 28ನೇ ತಾರೀಕು ಇದೆ, December 22 ನಿಮಗೆ ಸಿಬ್ಬಂದಿಗಳನ್ನ ಕರ್ಕೊಂಡು ಅವರಿಗೆ ಟ್ರೈನಿಂಗ್ ಮಾಡ್ತಾರೆ, ಯಾವ ರೀತಿ ಕ್ಯಾಂಪ್ ಮಾಡಬೇಕು ಅಂತ. ಪ್ರತಿ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಗ್ಯಾಪ್ ನೋಡ್ಕೊಳ್ಳಿ, ಪ್ರತಿ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ 27ನೇ ತಾರೀಕಿಂದ 29ನೇ ತಾರೀಕು ಇದೆ, December 27ರಿಂದ 29ರವರೆಗೆ ಬೆಳಿಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೆ ಕ್ಯಾಂಪ್ ಮಾಡಬೇಕಾಗುತ್ತೆ ಅಂತ ಆಯ್ತಾ. December 27ರಿಂದ 29 ಬೆಳಿಗ್ಗೆ 9ರಿಂದ ಸಂಜೆ 5 ಗಂಟೆಗೆ ಪ್ರತಿ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಈ ರೀತಿ ಕ್ಯಾಂಪ್ ಮಾಡಬೇಕು ಅಂತ ಹೇಳಿದ್ದಾರೆ. ಕ್ಯಾಂಪ್ ಆಯೋಜಿಸಿದ ಕುರಿತು ಫಲಾನುಭವಿಗಳಿಗೆ ಮೆಸೇಜ್ ಮೂಲಕ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಯಾರೆಲ್ಲ ಫಲಾನುಭವಿಗಳು ಇದ್ದಾರೆ ಅವ್ರಿಗೆ ಸಮಸ್ಯೆ ಇರುತ್ತಲ್ಲ ಕ್ಯಾಂಪ್ಗೆ, ಅವ್ರ ಬಗ್ಗೆ ಮೆಸೇಜ್ ಅಲ್ಲಿ ಕಳಿಸ್ಬೇಕು ಅಂದ್ರೆ ಅವ್ರಿಗೆ ಗೊತ್ತಾಗ್ಬೇಕಲ್ಲ ಕ್ಯಾಂಪ್ ಇದೆ ಅಂತ ಗೊತ್ತಾಗುತ್ತೆ. ಈಗ ನಾವು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದೀವಿ, ಕೆಲವೊಬ್ರಿಗೆ ಗೊತ್ತಾಗುತ್ತೆ, ಇನ್ನು ಕೆಲವೊಬ್ರಿಗೆ ಗೊತ್ತಾಗಲ್ಲ ಅಂತವ್ರಿಗೆ ನೀವು ಶೇರ್ ಮಾಡಿದ್ರೆ ಅಥವಾ ಹೇಳಿದ್ರೆ ಹೆಲ್ಪ್ಫುಲ್ ಆಗುತ್ತೆ. ಅದೇ ರೀತಿ ಸರ್ಕಾರದವರು ಕೂಡ ಅವ್ರೇನು ಕರ್ತವ್ಯ ಇದನ್ನು ಕೂಡ ಮಾಡ್ತಾರೆ. EDCS ಮೂಲಕ SMS ಮಾಡ್ತೀವಿ ಅಂತ ಹೇಳಿದ್ರೆ ಓಕೆ ಅವ್ರು ಮಾಡ್ತಾರೆ. ನಂತರ ಜಿಲ್ಲಾ ಪಂಚಾಯತಿಗಳು, ಅವರು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಯಲ್ಲೆಲ್ಲ ಪ್ರಚಾರ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಹೌದು ನಿಜ, ಪ್ರಚಾರ ಮಾಡೋದ್ರೆ ತನ್ನ ಜನರಿಗೆ ಗೊತ್ತಾಗೋದು ಈ ರೀತಿ ಇದೆ, ಈ ರೀತಿ ಸಾಲ್ವ್ ಮಾಡ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ. ಸ್ವಲ್ಪ ಜನ ಗೊತ್ತಾಗುತ್ತೆ, ನೀವು ಸ್ವಲ್ಪ ಜನ ಕೇಳಿ ಅಥವಾ ವಿಡಿಯೋ ಶೇರ್ ಮಾಡಿ ಅಥವಾ ನೀವು ಬಾಯಿಲ್ಲಾದ್ರೂ ಹೇಳಿ. ಈ ರೀತಿ 27ರಿಂದ 29ರವರೆಗೂ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ರೀತಿ ಒಂದು ಕ್ಯಾಂಪ್ ನಡೀತಾ ಇದೆ. ನಿಮ್ದು ಗೃಹಲಕ್ಷ್ಮಿ ಆಗಿರ್ಬೋದು, ಏನೇ ಯೋಜನೆ ಕುರಿತು ನಿಮಗೆ ಏನೇ ಸಮಸ್ಯೆ ಇದ್ರೆ ಅದನ್ನು ಹೋಗಿ ಖುದ್ದು ನೀವು ಸಾಲ್ವ್ ಔಟ್ ಮಾಡ್ಕೊಳ್ಳಿ. ಅರ್ಜಿ ಸ್ಥಿತಿಯನ್ನು ನೋಡಿ, ಆಧಾರ್ ಲಿಂಕ್ ಆಗಿದೆಯಲ್ಲ ನೋಡಿ, ಅದರ ಜೋಡಣೆ ಆಗಿದೆಯಲ್ಲ ನೋಡಿ, ನೋಡೋದೇನೋ ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳಿ ಕಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.